ಇವತ್ತಿನ ಬ್ಲಾಗಲ್ಲಿ ನಾನು ಪ್ರೋಟೀನ್ ಪೌಡರ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಬೇಬಿಗೆ ಪ್ರೋಟೀನ್ ಪೌಡರ್ ಮತ್ತು ಪ್ರೋಟೀನ್ ಫುಡ್ ಖಾಲಿಯಾಗಿತ್ತು, ಅದಕ್ಕೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಪ್ರೋಟೀನ್ ಪೌಡರ್ ಮಾಡ್ಕೊಳೋದಕ್ಕೆ ನಾನಿಲ್ಲಿ ಯಾವ ಡ್ರೈ ಫ್ರೂಟ್ಸ್ನ ಯೂಸ್ ಮಾಡ್ತಾ ಇದ್ದೀನಿ ಅಂತಂದರೆ, ಒಂದು 15 ಬಾದಾಮಿ ತಗೊಂಡಿದ್ದೀನಿ, ಒಂದು 15 ಗೋಡಂಬಿನ ಯೂಸ್ ಮಾಡ್ತಾ ಇದ್ದೀನಿ, ವಾಟರ್ ಮೆಲನ್ ಸೀಡ್ಸ್ ಮತ್ತು ಪಂಪ್ಕಿನ್ ಸೀಡ್ಸ್ ಒಂದು 2 ಟೇಬಲ್ಸ್ಪೂನ್ ಅಷ್ಟು ಯೂಸ್ ಮಾಡ್ತಾ ಇದ್ದೀನಿ. ಒಂದು ಟೇಬಲ್ ಸ್ಪೂನ್ ಅಷ್ಟು ಅಂದರೆ ಒಂದು 8 ಪಿಸ್ತಾನ ಯೂಸ್ ಮಾಡ್ತಾ ಇದ್ದೀನಿ ನಾನಿಲ್ಲಿ. ಒಂದು 3 ವಾಲ್ನಟ್ನ ಯೂಸ್ ಮಾಡ್ತಾ ಇದ್ದೀನಿ. ಇದಿಷ್ಟು ನಾನು ಡ್ರೈ ಫ್ರೂಟ್ಸ್ನ ಪ್ರೋಟೀನ್ ಪೌಡರ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ತಿದ್ದೀನಿ. ಇವಿಷ್ಟು ನಾನು ಒಂದೊಂದಾಗಿ ಏನೇ ಫ್ರೈ ಮಾಡ್ಕೊಳ್ತೀನಿ ಅಂದರೆ ಹುರ್ಕೊಳ್ಬೇಕು ವಿತೌಟ್ ಆಯಿಲ್. ಇದಿಷ್ಟು ನಾನು ಹುರ್ಕೊಳ್ತೀನಿ ಫಸ್ಟು. ನೋಡಿ, ಈ ರೀತಿಯಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಎಲ್ಲ ಡ್ರೈ ಫ್ರೂಟ್ಸು ವಿತೌಟ್ ಆಯಿಲ್ನ ಹಾಕ್ಕೊಂಡ್ಬಿಟ್ಟು. ಈ ರೀತಿಯಾಗಿ ನಾನು ಡ್ರೈ ಫ್ರೂಟ್ಸ್ನ ಹುರ್ಕೊಂಡಿದ್ದೀನಿ. ನಮಗೆ ಪ್ರೋಟೀನ್ ಪೌಡರು ತುಂಬ ಬಾಳಿಕೆ ಬರಬೇಕು ಅಂತಂತಂದರೆ, ಒಂದು 15 ಡೇಸ್ 20 ಡೇಸ್ ಬರಬೇಕು ಅಂತಂದರೆ, ನಾವು ಇದಕ್ಕೆ ಆರ್ಗ್ಯಾನಿಕ್ ಬೆಲ್ಲ ಅಥವಾ ಶುಗರ್ ಪೌಡರ್ನ ಶುಗರ್ನ ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಂಡ್ರೆ ಇಟ್ಕೊಂಡ್ರೆ ನಮಗೆ ತುಂಬಾ ಒಂದು 15 ಡೇಸ್ವರೆಗೂ ಬಾಳಿಕೆ ಬರುತ್ತೆ, ಯೂಸ್ ಬರುತ್ತೆ. ನಾನಿಲ್ಲಿ ಚೆನ್ನೈದಲ್ಲಿ ಸ್ವಲ್ಪ ವೆದರು ಕ್ಲೈಮೇಟ್ ಚೇಂಜ್ ಇರೋದ್ರಿಂದ ಏನೇ ಇಟ್ಟರಲ್ಲಿ ಬಾಳಿಕೆ ಬರೋದಿಲ್ಲ, ಆದ್ದರಿಂದ ಸ್ವಲ್ಪ ಇದಕ್ಕೆ ನಾನು ಶುಗರ್ನ ಅಥವಾ ಜಾಗರ್ನ ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಳ್ತಿದ್ದೀನಿ ನಾನು. ಇದಕ್ಕೆ ನಾನು ಡೈರೆಕ್ಟಾಗಿ ಒಂದು 2.5 ಟೇಬಲ್ಸ್ಪೂನಷ್ಟು ಶುಗರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದು ಪ್ರೋಟೀನ್ ಪೌಡರ್ನ ನಾನು ಇವಾಗ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇಷ್ಟು ಸಣ್ಣದಾಗಿ ಈ ರೀತಿಯಾಗಿ ಗ್ರೈಂಡ್ ಮಾಡಿ ಇಟ್ಕೋಬೇಕು. ಒಂದು 1/2 ಅವರ್ ಬಿಟ್ಟು ಯಾವ್ದಾದ್ರು ಸ್ಟೋರ್ ಮಾಡ್ಕೊಳೋ ಬಾಕ್ಸ್ ಹಾಕೊಂಡ್ರೆ ಮುಗೀತು. ಸ್ವಲ್ಪ ಬಿಸಿ ಇರುತ್ತಲ್ಲ ಗ್ರೈಂಡ್ ಮಾಡಿಕೊಂಡಾಗ. ಈ ರೀತಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಒಂದು ಗ್ಲಾಸ್ ಕಾಯಿಸಿದಂಥ ಹಾಲಿಗೆ ನಾನು 1/4 ಟೇಬಲ್ಸ್ಪೂನಷ್ಟು ಪ್ರೋಟೀನ್ ಪೌಡರ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಕಾಯಿಸಿದಂಥ ಹಾಲು ಮಿಕ್ಸ್ ಮಾಡಿಬಿಟ್ರೆ ಚೆನ್ನಾಗಿ ಬೇಗ ಕರಗುತ್ತೆ. ಪ್ರೋಟೀನ್ ಪೌಡರ್ ಇವಾಗ ರೆಡಿ ಆಯಿತು. ಪ್ರೋಟೀನ್ ಪೌಡರ್ ಇವಾಗ ಕುಡಿಯೋದಕ್ಕೆ ರೆಡಿ ಆಯಿತು. ನಮ್ಮ ಮಗು ತುಂಬಾ ವೀಕ್ ಇದೆ, ವೆಯ್ಟ್ ಗೇನ್ ಆಗ್ತೀನಿ ಅನ್ನೋರು ಈ ರೀತಿಯಾಗಿ ರೆಡಿ ಮಾಡಿಬಿಟ್ಟು ಮಕ್ಕಳಿಗೆ ಕುಡಿ, ಡೆಫಿನೆಟ್ಲಿ ವೆಯ್ಟ್ ಗೇನ್ ಆಗೋದೇ ಆಗುತ್ತೆ.